ವೀಕ್ಷಕರೇ ನಮಸ್ಕಾರ. ಇಂದಿನ ಸಕ್ಸಸ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಜಯಪ್ರಕಾಶ್ ನಗತಿಹಳ್ಳಿ ಅವರು. ಅವರ ಬಗ್ಗೆ ಹೇಳೋದು ನಾವು ಕಮ್ಮಿ ಹೇಳಿದ್ರು ಅದು ಬಹಳನೇ, ನಾವು ಜಾಸ್ತಿ ಹೇಳಿದ್ರು ಅದು ಬಹಳನೇ ಕಮ್ಮಿ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ಇವರು ಒಂಥರ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಮಲ್ಟಿ ಫ್ಯಾಸೆಟೆಡ್ ಅಂತಂದ್ರೆ ಬೇಕಾದಷ್ಟು ಮುಖಗಳಿರುವಂತ ಪರ್ಸನ್ ವ್ಯಕ್ತಿ. ಇವರು ಆಥರ್, ರೈಟರ್, ನಿರೂಪಕರು ಮತ್ತು ಬೇಕಾದಂಗೆ ಸೋಷಿಯಲ್ ಸರ್ವಿಸ್ ಮಾಡಿರುವಂತ ವ್ಯಕ್ತಿ. ಇಂದಿನ ಕಾರ್ಯಕ್ರಮ ಸ್ಪೆಷಲ್ ಇದೇನು ಅಂತಂದ್ರೆ, ನಮ್ಮೆಲ್ಲರಿಗೂ ಇರೋದು 24 ಗಂಟೆ ಮಾತ್ರನೇ. ಕೆಲವರು 24 ಗಂಟೆನ ಬಹಳ ಉಪಯುಕ್ತವಾಗಿ ಉಪಯೋಗಿಸ್ಕೋತಾರೆ, ಕೆಲವರು ಉಪಯೋಗಿಸೋದಕ್ಕೆ ಆಗೋದಿಲ್ಲ, ನನಗೆ ಹೊತ್ತೇ ಇಲ್ಲ, ನನಗೆ ಟೈಮೇ ಆಗ್ತಾ ಇಲ್ಲ ಅಂತನ್ನೋ ಅಂತ ಪರಿಸ್ಥಿತಿ ಬರ್ತದೆ. ಸೊ ಈ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತಿನ ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಿ. ಇದು ಸಮಯ ನಿರ್ವಹಣೆ ಅನ್ನುವ ಇಂದಿನ ಕಾರ್ಯಕ್ರಮ. ಸಮಯ ನಿರ್ವಹಣೆ ಎಷ್ಟು ಮುಖ್ಯ ಅಂತಂದ್ರೆ, ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು, ಹೇಗ್ ಇದ್ ಮಾಡೋದು ಅನ್ನೋದು ಇಂದಿನ ಇದು ಹೇಳ್ಕೊಡ್ತಾರೆ. ಜಯಪ್ರಕಾಶ್ ಅವರೇ, ಇವತ್ತು ನೀವು ಒಂದು ಮಾತು ಯಾವಾಗ್ಲೂ ಹೇಳ್ತಾ ಇರ್ತೀರ, ಲೈಫ್ ಈಸ್ ಆಲ್ವೇಸ್ ಬಿಟ್ವೀನ್ DOB ಅಂಡ್ DOD ಅಂತ. ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್ ಮಧ್ಯ ಇರುವಂತ ಸಮಯ ಅಂತ ಹೇಳ್ತೀರ. ಈ ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್ ಇರುವ ಮಧ್ಯ ಇರುವ ಸಮಯನ ಹೇಗೆ ಉಪಯುಕ್ತವಾಗಿ ಉಪಯೋಗಿಸ್ಕೋಬಹುದು? ಎಲ್ರಿಗೂ ನಮಸ್ಕಾರ. ವೀಕ್ಷಕರಿಗೆ, ಇಂದಿನ ವಿಷಯ ಸಮಯ ನಿರ್ವಹಣೆ. ಈಗ ವೆಂಕಟ ಶ್ಯಾಮ್ ಅವರು ಒಂದು ಮಾತು ಹೇಳಿದ್ರು, DOB ಅಂದ್ರೆ ಡೇಟ್ ಆಫ್ ಬರ್ತ್, DOD ಅಂದ್ರೆ ಡೇಟ್ ಆಫ್ ಡೆತ್. ಇವೆರಡರ ನಡುವೆ ಇರೋದೇ ನಮ್ಮ ಜೀವನ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ, ಕೆಲವರು ಮನೆಗಳಿಗೆ ಹೋದಾಗ ಹಿರಿಯರ ಫೋಟೋ ಕೆಳಗಡೆ ಇವೆರಡು ಡೇಟನ್ನ ಗಮನಿಸ್ತೇವೆ. ಅದರ ಅರ್ಥ ಏನು? ಅವರು ಆ ಒಂದು ಪರ್ಟಿಕ್ಯುಲರ್ ಡೇಟ್ನಲ್ಲಿ ಜನಿಸಿದ್ರು, ಆ ಒಂದು ಪರ್ಟಿಕ್ಯುಲರ್ ಡೇಟ್ನಲ್ಲಿ ನಿಧನ ಹೊಂದಿದ್ರು ಅನ್ನೋದೇ ಆಗಿದೆ. ಅದರ ಅರ್ಥ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ಲೈಫನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಆಗ ಪ್ರತಿಯೊಂದು ಕ್ಷಣವನ್ನ ನಾವು ಅಮೂಲ್ಯ ಮಾಡ್ಕೊಳ್ಳಕ್ಕೆ ಹೊರಡ್ತಾ ಇರ್ತೇವೆ. ಯಾಕೆಂದ್ರೆ ಬದುಕನ್ನ ಆಚರಿಸ್ಬೇಕು ಅಂತಾರೆ. ಆಚರಿಸೋದು ಅಂತ ಅಂದ್ರೇನು? ನಮಗೆ ಲಭ್ಯವಿರುವ ಸಮಯದಲ್ಲಿ ನಮಗೆ ಏನು ಬೇಕು, ನಾವು ಏನು ಕನಸು ಕಾಣ್ತಾ ಇದ್ದೀವಿ, ನಾವು ಏನು ಗುರಿ ಇಟ್ಕೊಳ್ತೀವಿ, ಆ ಗುರಿಗೆ ಪೂರಕವಾಗಿ ನಿರಂತರವಾಗಿ ಏನು ಕೆಲಸ ಮಾಡ್ತೀವಿ ಅನ್ನೋದು ಅದು ಮುಖ್ಯ ಆಗ್ತದೆ. ಈ ಒಂದು ಡೇಟ್ ಆಫ್ ಬರ್ತ್ ಇಂದ ಡೇಟ್ ಆಫ್ ಡೆತ್ ವರೆಗೆ ವಿವಿಧ ಮಜಲುಗಳನ್ನು ನಾವು ಬದುಕಿನಲ್ಲಿ ನೋಡ್ತಾ ಹೋಗ್ತಾ ಇರ್ತೇವೆ. ಹುಟ್ಟಿದ ಆರಭ್ಯದಿಂದ ಪೇರೆಂಟ್ಸು, ಪೋಷಕರು ಮಗುವಿನ ಕಡೆಗೆ ಗಮನ ಕೊಡ್ತಾರೆ. ಅದಾದಮೇಲೆ ಶಾಲೆಗೆ ಆಗ್ತವೆ, ಶಾಲೆಗಾದಮೇಲೆ ಓದ್ತಾರೆ, ಓದಾದಮೇಲೆ ಕೆಲಸಕ್ಕೆ ಸೇರ್ತಾರೆ, ಕೆಲಸಕ್ಕೆ ಸೇರಾದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಕೆಲಸಕ್ಕೆ ಸೇರಿರೋದನ್ನ ಎಲ್ಲ ಮಧ್ಯ ವಯಸ್ಕರಾಗಿ ಹಿರಿಯ ವಯಸ್ಕರಾಗಿ ನಿವೃತ್ತಿ ಆಗುವ ಸಂದರ್ಭ ಬರುತ್ತೆ. ನಿವೃತ್ತಿ ಆದಮೇಲೆ ಸೀನಿಯರ್ ಸಿಟಿಸನ್ ಆಗ್ತಾರೆ. ನಿವೃತ್ತಿ ಆದಮೇಲೆ ಅದೊಂಥರ ಬದುಕು ಇರ್ತದೆ. ಅಂದರೆ ಕೊನೆ ದಿನದವರೆಗೆ ನಾವು ವಿವಿಧ ಮಜಲುಗಳನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿನಲ್ಲಿ ಏನು ಮಾಡಬೇಕು ಅಂತ ಇರ್ತೀವಿ, ಆ ಮಾಡೋದಿದೆಯಲ್ಲ, ಆ ಕೆಲಸನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಆ ಬದುಕನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಈ ಸಮಯವನ್ನು ಅರ್ಥ ಮಾಡಿಕೊಂಡ್ರೆ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಹೇಳಿದ್ರಿ ಇವತ್ತು. ಒಂದು ಕನಸುಗಳು, ಡ್ರೀಮ್ಸ್. ಎರಡನೇದು ಗೋಲ್ಸ್, ಗುರಿ. ಮೂರನೇದು ಅದನ್ನ ಕೆಲಸಗಳಿಗಾಗಿ ಪ್ರವೃತ್ತಿಯಾಗಿ ಕನ್ವರ್ಟ್ ಮಾಡೋದು. ಈ ಮೂರನ್ನು ಸ್ವಲ್ಪ ಬಿಡಿಸಿ ಹೇಳಕ್ಕಾಗುತ್ತಾ? ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಇರ್ತದೆ. ನಾನು ಅವರ ರೀತಿ ಆಗಬೇಕು ಅಥವಾ ಆ ಒಂದು ವೃತ್ತಿಗೆ ಹೋಗಬೇಕು ಅನ್ನುವಂಥದ್ದು ಇರ್ತದೆ. ಹಾಗಾದರೆ ಆ ಕನಸುಗಳು ಏನು ಅನ್ನುವಂಥದ್ದನ್ನು ನಾವು ಫಸ್ಟ್ ಕ್ಲಾರಿಟಿ ಮಾಡ್ಕೋಬೇಕಾಗ್ತದೆ. ನಿದ್ದೆನಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ಏನೇನೋ ಬೀಳುತ್ತಲ್ಲ, ಆ ಕನಸಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆ್ಯಕ್ಚುಯಲ್ ಬದುಕು, ನಾವು ನಿಜವಾಗಿ ಏನು ಕನಸು ಕಾಣ್ತೀವಲ್ಲ, ನಾನು ಹೀಗಾಗಬೇಕು ಅಂತ ಆ ಕನಸು. ಆ ಕನಸು ನಿಜ ಆಗೋದು ಯಾವಾಗ ಅಂದರೆ, ಆ ಕನಸುಗಳನ್ನು ನಾನು ಗುರಿಯಾಗಿ ಕನ್ವರ್ಟ್ ಮಾಡಿಕೊಂಡಾಗ, ಪರಿವರ್ತನೆ ಮಾಡಿಕೊಂಡಾಗ. ಆ ಗುರಿ ಆದಾಗ ಏನಾಗುತ್ತೆ, ನಮಗೆ ಒಂದೇ ಗುರಿ ಇರುತ್ತಾ?
ಇಲ್ಲ, ಇಷ್ಟೊಂದು ಗುರಿ ಇರುತ್ತೆ. ಹಾಗಾದರೆ ಬಹು ಮುಖ್ಯವಾದಂತಹ ಒಂದು ಗುರಿ ಇರಬೇಕು. ಆ ಗುರಿ ಹೇಗಿರಬೇಕು ಅಂದರೆ ನನ್ನ ಬದುಕಿನ ಉದ್ದೇಶಕ್ಕೆ ನಿಕಟವಾಗಿ ಇರಬೇಕಾಗ್ತದೆ. ಅದರ ಅರ್ಥ ನಾವು ಬದುಕಿನಲ್ಲಿ ಒಂದು ಪರ್ಪಸ್, ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಭೂಮಿ ಮೇಲೆ ಬದುಕಿದ್ದೀನಲ್ಲ, ಜನ್ಮ ತಳೆದಿದ್ದೀನಲ್ಲ, ನನ್ನಿಂದ ಏನು ಈ ಸಮಾಜಕ್ಕೆ ಕೊಡಬೇಕು ಅಥವಾ ನನಗೆ ನಾನು ಏನು ಮಾಡ್ಕೋಬೇಕು ಅಂತ ಗೊತ್ತಾದ ದಿನ ಇದೆಯಲ್ಲ, ಅದನ್ನು ನಾನು ರೀಬರ್ತ್ ಡೇ ಅಂತ ಕರೀತೇನೆ. ದ ಪರ್ಪಸ್ ಆಫ್ ಲೈಫ್ ಯಾವತ್ತು ನಮಗೆ ಗೊತ್ತಾಗ್ತದೋ ಅದು ನಮ್ಮ ಬದುಕಿನಲ್ಲಿ ನಿಜವಾದ ರೀಬರ್ತ್ ಆಗ್ತದೆ. ಅಲ್ಲಿಂದ ನಮ್ಮ ಗುರಿಗಳ ಕಡೆಗೆ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಗೋಲ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕಂಟಿನ್ಯೂಸ್ ಎಫರ್ಟ್, ನಿರಂತರವಾದ ಎಫರ್ಟ್. ಆ ಎಫರ್ಟ್ ಏನು ಅಂದರೆ ನಾಲೆಡ್ಜು, ಸ್ಕಿಲ್ಸು, ಆ್ಯಟಿಟ್ಯೂಡು, ಜ್ಞಾನ, ಕೌಶಲ್ಯಗಳು, ಮನೋಭಾವ, ಇವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ ನಮ್ಮ ಬದುಕು ನಮ್ಮ ಹಿಡಿತಕ್ಕೆ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಈ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಜಯಪ್ರಕಾಶ್. ಈ ಇಂಪಾರ್ಟೆಂಟ್ ಕೆಲಸಗಳನ್ನ ನಾವು ನಾರ್ಮಲ್ ಆಗಿ ಈ ಇಂಡಿಸೈಸಿವ್ನೆಸ್ ಇಂದ ಅಥವಾ ನಮ್ಮ ರೋಗ ಯಾವುದು ಮುಂದೆ ಹಾಕೋ ನಾಳೆ ಬಾ ಅನ್ನೋ ರೋಗದಿಂದ ನಾವು ಅದನ್ನ ಕೈಗೆತ್ಕೊಂಡು ಮುಂದೆ ಮಾಡಿರೋದಿಲ್ಲ. ಸೊ ಈ ಸಿಚುವೇಶನ್ ಇಂದ ಅರ್ಜೆಂಟ್ ಥಿಂಗ್ಸ್ ಬಿಕಮ್, ಐ ಮೀನ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಎಂಡ್ ಅಪ್ ಬಿಕಮಿಂಗ್ ಅರ್ಜೆಂಟ್. ಸರಿಯಾಗಿ ಹೇಳಿದ್ರಿ. ಖಂಡಿತ ನಾವು ಎಷ್ಟೋ ಕೆಲಸಗಳು ಏನಾಗ್ಬಿಡುತ್ತೆ ಅಂದರೆ ನಾವು ಮುಂದೂಡ್ತಾ ಏನಂದರೆ ಕುತ್ತಿಗೆಗೆ ಬಂದ್ಬಿಡ್ತದೆ ಎಷ್ಟೋ ಸರಿ. ಅದೇನೇ ನಾವು ಕರೆಕ್ಟಾಗಿ ಈ ಕೆಲಸ ಆಯ್ತಾ, ಈ ಕೆಲಸ ಆಯ್ತಾ, ಯಾವ್ದು ಇಂಪಾರ್ಟೆಂಟು ಆದ್ಯತೆಯನ್ನು ಕೊಟ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಅರ್ಜೆಂಟ್ ಅದನ್ನು ಪ್ರಯಾರಿಟಿ ಕೊಟ್ಕೋಬೇಕು ನಾವು ಯಾವಾಗ್ಲೂ. ಯಾವಾಗ ಅದಕ್ಕೆ ಪ್ರಯಾರಿಟಿ ಕೊಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ, ನಮಗೆ ಏನೋ ಒಂಥರ ಏನು ಗೊತ್ತಾ, ಏಯ್ ನನಗೆ ಸಕ್ಸಸ್ ಆಗೋಯ್ತು, ಈ ಕೆಲಸ ಆಗೋಯ್ತು, ಈ ಕೆಲಸ ಆಗೋಯ್ತು ಅಂತ ಸಂತೋಷ ಆಗುತ್ತೆ ರೀ. ಆ ಸಣ್ಣ ಸಣ್ಣ ಸಕ್ಸಸ್ಗಳನ್ನು ಸಂಭ್ರಮಿಸ್ಬೇಕು. ನಮ್ಗೇನಾಗ್ತಾ ಇರುತ್ತೆ ಅಂದರೆ ಯಾವುದೋ ಒಂದು ದೊಡ್ಡ ಗುರಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಅದಾದರೆ ಮಾತ್ರ ಖುಷಿ ಪಡಬೇಕು ಅಂತ ಇರ್ತೀವಿ. ಇಲ್ಲ, ಸಣ್ಣ ಸಣ್ಣದಕ್ಕೂ ಖುಷಿ ಪಡೋದಕ್ಕೆ ಆರಂಭ ಮಾಡಿ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನೀವು ಸಣ್ಣ ಸಣ್ಣ ಟಾರ್ಗೆಟ್ ಇಟ್ಕೊಂಡಿರ್ತೀರಲ್ಲ, ಅದನ್ನು ಮಾಡಿದಾಗೆಲ್ಲ ಎಂಜಾಯ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಆ ಶೇರ್. ಅಯ್ಯೋ ನಾನು ಇವತ್ತಾಯಿತು ಅಂತ ಒಂದು ನಾಲ್ಕು ಜನಕ್ಕೆ ಫೋನ್ ಮಾಡಿ ಹೇಳ್ರಿ, ಸೋಷಿಯಲ್ ಮೀಡಿಯಾ ಇದೆ ಅವ್ರ ಜೊತೆ ಹಂಚಿಕೊಳ್ಳ್ರಿ, ನಾನು ಇವತ್ತು ಇಷ್ಟು ಖುಷಿಪಟ್ಟೆ ಅಂತ. ಒಂದೊಂದು ಮಕ್ಕಳನ್ನ ನೋಡ್ಕಲಿರಿ, ಅವ್ರು ಎಷ್ಟು ಖುಷಿಯಾಗಿರ್ತಾರೆ. ಏನಾದರೂ ಜಗಳಾಡಿದ್ರೆ, ಗದರಿಸಿದ್ರೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ನಮ್ಮ ಹತ್ರಕ್ಕೆ ಬಂದಿರ್ತವೆ. ಅದೇ ನಾವು ದೊಡ್ಡವರಾದ್ರೆ ಏನು ಮಾಡ್ತೀವಿ, ಯಾರೋ ಜಗಳಾಡಿದ್ರೆ ಇದು ಮಾಡಿದ್ರೆ ನಾವು ಒಂದು 3 ತಿಂಗಳು ಅವ್ರನ್ನ ಮಾತಾಡ್ಸಿರೋದಿಲ್ಲ. ನಾವು ಬೆಸ್ಟ್ ಅಂದರೆ ನಮ್ಮ ಬದುಕನ್ನು ಅನುಭವಿಸ್ಬೇಕು ಅಂದರೆ ನಾವು ಮಕ್ಕಳಾಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.